ಚಾನಲ್ ಫ್ರೆಂಡ್ಸ್, ನಾನು ಇವತ್ತು ಮಾವಿನಕಾಯಿ ಸ್ಪೆಷಲ್ ಮಾವಿನಕಾಯಿ ತೊಕ್ಕು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಸಿಂಪಲ್. ಬನ್ನಿ ಸ್ಟಾರ್ಟ್ ಮಾಡೋಣ. ಹೇಗಿದ್ದು ಮಾಡೋದು ಅಂತ ಇವಾಗ, ಫಸ್ಟು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ನಾನು ಇವಾಗ ಸಾಸಿವೆ 2 ಟೀಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಮೆಂತ್ಯ 1 ಟೀಸ್ಪೂನು. ಸಾಸಿವೆ 2 ಟೀಸ್ಪೂನ್ ಆದರೆ ಮೆಂತ್ಯ 1 ಟೀಸ್ಪೂನ್ ಅಷ್ಟು ಹಾಕಬೇಕು. ಮೆಂತ್ಯ ಜಾಸ್ತಿ ಹಾಕೋದು ಬೇಡ, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಂಪಗಾಗೋವರೆಗೂ ಇದು ಚೆನ್ನಾಗಿ ಹುರ್ಕೊಬೇಕು. ಆಮೇಲೆ ಇದು ತಣ್ಣಗಾದಮೇಲೆ ಇದನ್ನು ಪುಡಿ ಮಾಡಿ ಇಟ್ಕೊಬೇಕಾಗುತ್ತೆ. ತುಂಬ ಫೈನ್ ಪೌಡರಾಗಿ ಪುಡಿ ಮಾಡ್ಕೊಬೇಕು. ನೋಡಿ, ಇಲ್ಲಿ ಪುಡಿ ಮಾಡಿದ್ದೀನಿ, ಇಷ್ಟು ಪುಡಿ ಆದರೆ ಸಾಕು. ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಏನು ಮಾಡೋಣ ಅಂದರೆ, ಒಂದು ಪ್ಯಾನ್ನ ಸ್ಟವ್ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು 4 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕೋಣ. ಇದರಲ್ಲಿ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ, ಯಾಕಂದರೆ ಮಾವಿನಕಾಯಿ ತೊಕ್ಕುಗೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. 4 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕೋದು, ಮತ್ತು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಆಮೇಲೆ ಅದಕ್ಕೆ ಸ್ವಲ್ಪ ಇಂಗು, ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಬಿಡೋಣ. ಕರಿಬೇವನ್ನ ಚೆನ್ನಾಗಿ ಕ್ರಿಸ್ಪಿ ಆಗಲಿ. ಅದು ಕ್ರಿಸ್ಪಿ ಆಗ್ತಾ ಇದ್ದಂಗೆ ನಾವಿಲ್ಲಿ ಮಾವಿನಕಾಯಿನ ತುರಿದಿರೋದು ಹಾಕೋತಾ ಇದ್ದೀನಿ. ಒಂದು ತೋತಪುರಿ ಮಾವಿನಕಾಯಿ ತೊಗೊಂಡಿದ್ದೆ, 2 ಕಪ್ ಅಷ್ಟು ಆಗುತ್ತೆ ಇದು. ಸೊ ಇದನ್ನು ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಅದು ಫ್ರೈ ಆಗಬೇಕು. 1-2 ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಇವಾಗ ಇದಕ್ಕೆ ಏನು ಮಾಡೋಣ ಅಂದರೆ, ಅರಿಶಿನ ಒಂದು ಸ್ವಲ್ಪ ಮಸಾಲೆ ಹಾಕೋಣ, ಸ್ವಲ್ಪ ಅರಿಶಿನ. ಮತ್ತು ಇವಾಗ ಕಾಶ್ಮೀರಿ ಚಿಲ್ಲಿ ಪೌಡರ್ ಬರುತ್ತೆ, ಇದು ಖಾರ ಇರೋಲ್ಲ ಅಷ್ಟೊಂದು, ಅದಕ್ಕೆ ಇದು 1 ಟೇಬಲ್ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಉಪ್ಪು, ಇದು ಕಲ್ಲುಪ್ಪು ಬರುತ್ತಲ್ಲ ಅದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಪುಡಿ ಉಪ್ಪು ಏನು ಬೇಡ, ಕಲ್ಲುಪ್ಪು ಹಾಕಿ. ಅಕಸ್ಮಾತ್ ಕಲ್ಲುಪ್ಪು ಇಲ್ಲ ಅಂದರೆ ಪುಡಿ ಉಪ್ಪು ಹಾಕ್ಬೋದು. ಮತ್ತು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿಲ್ಲ ಪೌಡರು, ಅದು ಹಾಕ್ಬಿಟ್ಟು ಇದು ಚೆನ್ನಾಗಿ ಬೇಗ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗೆಲ್ಲ ಬೆರ್ಕೊಬೇಕು ಇದು. ನೋಡಿ, ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಇವಾಗ ನೀವು ಚೆನ್ನಾಗಿ ಫ್ರೈ ಮಾಡ್ತಾ ಬರಬೇಕು. ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ, ಇಲ್ಲೂ ಎಣ್ಣೆ ಪ್ಯಾನಲ್ಲಿ ಅದು ಎಣ್ಣೆ ಚೆನ್ನಾಗಿ ಬಿಟ್ಕೊಂಡು ಮೇಲೆ ಬರುತ್ತೆ. ನೋಡಿ, ನೀವು ಫ್ರೈ ಮಾಡ್ತಾ ನೋಡಿ, ಈ ಥರ ಎಣ್ಣೆ ಫುಲ್ಲು ಬಿಟ್ಕೊಂಬರ್ಬೇಕು. ಅವಾಗ ಇದು ಆಗಿದೆ ಅಂತ. ಇವಾಗ ಇದನ್ನು ಆಫ್ ಮಾಡ್ಕೊಂಬೋಣ. ಇದು ರೆಡಿ ಆಯಿತು ಇವಾಗಿದು. ನೋಡಿ, ಬಿಸಿ ಬಿಸಿ ಮ್ಯಾಂಗೋ ತೊಕ್ಕು ತುಂಬ ಚೆನ್ನಾಗಿರುತ್ತೆ. ಬಿಸಿಯಾಗೂ ತಿನ್ಬೋದು, ತಣ್ಣಗೂ ತಿನ್ಬೋದು, ದೋಸೆಗೆ, ಚಪಾತಿಗೆ, ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿದ್ದೀನಿ ನಮ್ಮ ಮನೇಲಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.